Café. Bramens Café. ಅಲ್ಲ, ನೀವು ನೋಡಿದ್ರೆ ಬೇರೆ ಏನೋ ಅರ್ಥ ಮಾಡ್ಕೊಳ್ತಿದ್ದೀರಲ್ಲ. ಹ್ಞೂ, ಸಿಕ್ಕಾಕೊಂಡ್ಮೇಲೆ ಎಲ್ಲರೂ ಹೀಗೆ ಒಂದಲ್ಲ ಒಂದು ಕತೆ ಕಟ್ಟು ಹೇಳೋದು. ರೀ, ನನ್ನ ಸರ್ವಿಸಲ್ಲಿ ನಿಮ್ಮಂಥವ್ರನ್ನ ಎಷ್ಟು ಜನ ನೋಡಿಲ್ಲ. ಏನಪ್ಪ ದೊಡ್ಡ ಮನುಷ್ಯ, ಎಲ್ಲಿಂದ ಪಿಕಪ್ ಮಾಡಿದೆ ಇವಳನ್ನ? ಎಷ್ಟು ದುಡ್ಡು ಕೊಟ್ಟು ಕರ್ಕೊಂಬಂದಿದ್ಯಪ್ಪ? ಸರ್, ನಾವು ಮರ್ಯಾದಸ್ಥ ಕುಟುಂಬದವರು, ವಿಷಯ ಗೊತ್ತಿಲ್ಲದೆ ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ ಸರ್. ಏನು ಭಾರಿ ಮರ್ಯಾದಸ್ತರು ನೀವು. ದಂಧೆ ಮಾಡೋರಿಗೆ ಮರ್ಯಾದೆ ಬೇರೆ ಕೊಡಬೇಕಾ? ಯಾಕೆ ಸರ್ ಪದೇ ಪದೇ ದಂಧೆ ದಂಧೆ ಅಂತ ಪದ ಬಳಸ್ತಾ ಇದ್ದೀರಾ? ನಾವು ನಿಜವಾಗ್ಲೂ ತುಂಬ ಒಳ್ಳೆ ಕುಟುಂಬದಿಂದ ಬಂದಿರೋರು. ನಮ್ಮ ಹಿನ್ನೆಲೆ ಏನು ಅಂತ ನಿಮಗೆ ಗೊತ್ತಿಲ್ಲ. ದಯವಿಟ್ಟು ನಮ್ಮ ಮಾತು ನಂಬಿ ಸುಮ್ಮನೆ ಏನೇನೋ ಹೇಳಬೇಡಿ. ಸುಮ್ಮನೆ ಕತೆ ಎಲ್ಲ ಹೊಡಿಬೇಡಿ, ಸುಮ್ಮನೆ ನನ್ನ ಜೊತೆಲಿ ಬಂದ್ರೆ ಸರಿ. ಏಯ್, ಎಲ್ಕೊ ಬರ್ರಿ. ಸರ್, ಸರ್, ನನ್ನ ಮಾತು ಕೇಳಿ, ನನ್ನ ಮಾತು ಕೇಳಿ ಸ್ವಲ್ಪ. ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆಯಲ್ಲ? ಎಲ್ಲ ಆಗಿದೆ. ಐದು ಜೋಡಿಗಳು ರೆಡಿ ಇದೆ ತಾನೆ? ಎಲ್ಲ ಅಚ್ಚುಕಟ್ಟಾಗಿ ನೀವು ಹೇಳಿದಾಗೆ ಎಲ್ಲ ರೆಡಿ ಮಾಡಿ. ಗುಡ್. ನೋಡಿ ರವಿ, ಇದು ನನ್ನ ಮಗಳ ಮದುವೆಗಿರೋ ವಿಘ್ನದ ಪರಿಹಾರಕ್ಕೆ ಮಾಡಿಸ್ತಿರೋ ಮದುವೆ. ಇದರಲ್ಲಿ ಯಾವುದೇ ಲೋಪದೋಷ ಬರಬಾರ್ದು ಅಂತ ಪಂಡಿತರು ಸಾರಿ ಸಾರಿ ಹೇಳಿದ್ದಾರೆ. ಹಾಗಾಗಿ ಒಂದು ಸಣ್ಣ ತಪ್ಪು ಆಗಬಾರ್ದು. ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತು ತಾನೆ? ಇನ್ನೂ ಒಂದ್ಸಲ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಹಾಗಾಯ್ತು ಹೀಗಾಯ್ತು ಅಂತ ರಾಗ ಹೇಳಿದ್ರೆ ನಾನು ನಾನಾಗಿರಲ್ಲ. ಮೇಡಮ್, ಹಾಗೆಲ್ಲ ಏನೂ ಆಗಲ್ಲ ಬಿಡಿ ಮೇಡಮ್. ನಾನು ದುರ್ಬೀನ್ ಹಾಕಿ ಎಲ್ಲ ಚೆಕ್ ಮಾಡಿ ನೀವು ಹೇಳಿದ ಎಲ್ಲ ವ್ಯವಸ್ಥೆನೂ ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ಗುಡ್, ಬಾಮ. ಏನ್ರಿ ಶೇಷಾದ್ರಿ, ಎಲ್ಲ ರೆಡಿ ಇದೆಯಾ? ಸಣ್ಣ ಸಮಸ್ಯೆ ಸರ್. ಏನು ಸಮಸ್ಯೆನಾ? ಏನಾಯ್ತ್ರಿ? ನಾಲ್ಕು ಜೋಡಿ ರೆಡಿ ಆಗಿದ್ದಾರೆ, ಆದರೆ ಒಂದು ಜೋಡಿ ಮಾತ್ರ ದಾರಿಯಲ್ಲಿ ಬರುವಾಗ ಆಕ್ಸಿಡೆಂಟ್ ಆಗಿ ಸೀರಿಯಸ್ ಆಗಿದೆ ಅಂತ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಶೇಷಾದ್ರಿ, ತಮಾಷೆ ಮಾಡ್ತಿಲ್ಲ ತಾನೆ? ಸರ್, ಇದು ತಮಾಷೆ ಮಾಡೋ ವಿಷಯನ, ತಮಾಷೆ ಮಾಡೋ ಸಮಯನ ಸರ್ ಇದು? ಅಯ್ಯೋ ಮೇಡಮ್, ಐದು ಜೋಡಿನೂ ರೆಡಿ ಇದೆ ಅಂತ ಈಗ ಹೇಳಿ ಕಳಿಸಿದ್ನಲ್ರಿ, ನಿಮ್ಮ ನಂಬಿಕೊಂಡ್ರೆ ದೊಡ್ಡ ಚಪ್ಪಲಿ ಕಲ್ಲೇ ಹಾಕಿದ್ರಲ್ರಿ ತಲೆ ಮೇಲೆ. ಏನ್ರಿ ಮಾಡೋದು ಇವಾಗ? ಇವತ್ತು ಮೇಡಮ್ ನನ್ನ ಬಿಡಲ್ಲ ರೀ, ನನ್ನ ಹೆನ ಬೀಳಿಸ್ಬಿಡ್ತಾರೆ. ಬೇರೆ ಏನಾದರೂ ವ್ಯವಸ್ಥೆ ಮಾಡ್ರಿ. ಸಡನ್ ನಾವು ಹುಡುಕು ಅಂದರೆ ಹೆಂಗೆ ಸರ್? ಈ ಐದು ಜೋಡಿ ಹುಡುಕೋದಕ್ಕೇನೆ 5 ತಿಂಗಳಾಗೋಯ್ತು ಸರ್. ನೋಡಿ, ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಬೇರೆ ಇನ್ನೊಂದು ಜೋಡಿನ ಹುಡುಕ್ರಿ. ನಿಮ್ಮಂಥವ್ರನ್ನ ಮದುವೆ ದಲ್ಲಾಳಿ ಅಂತ ನಾನು ಕರ್ಕೊಂಬಂದಲ್ಲ, ನನ್ನ ಎಕ್ಕಡದಲ್ಲಿ ನಾನು ಹೊಡ್ಕೋಬೇಕು. ಹೋಗ್ರಿ, ಹುಡುಕ್ರಿ. ಸರ್, ಒಂದು ನಿಮಿಷ ನನ್ನ ಮಾತು ಕೇಳಿ ಸರ್. ಅಯ್ಯೋ ಬಿಡ್ರಿ, ಒಂದು ನಿಮಿಷ ಸರ್. ಸರ್ ಸರ್, ಒಂದು ನಿಮಿಷ ನನ್ನ ಮಾತು ಕೇಳಿ. ನೋಡಿ, ನನಗೆ ಹೆಲ್ತ್ ಮಿನಿಸ್ಟರ್ ಅವ್ರ ಪಿಎ ತುಂಬ ಚೆನ್ನಾಗಿ ಗೊತ್ತಿದ್ದಾರೆ, ಒಂದು ಅವಕಾಶ ಕೊಡಿ, ಅವ್ರ ಹತ್ರ ನಿಮಗೆ ಕಾಲ್ ಮಾಡಿಸ್ಕೊಡ್ತೀನಿ. ಓಹೋ, ಹೆಲ್ತ್ ಮಿನಿಸ್ಟರ್ ಪಿಎ ನಿಮಗೆ ಗುರುತಾ? ಹೌದು. ಮಾಡಿ, ಫೋನ್ ಮಾಡಿ. ಥ್ಯಾಂಕ್ ಯು ಸರ್. ನನ್ನ ಟೆನ್ಷನ್ನಲ್ಲಿ ಬೇರೆ ಇದ್ದೀನಿ. ಇದು ಯಾರೋ? ಹಲೋ, ಯಾರು ರೀ? ಹಲೋ ಸರ್, ನಾನು ವೈಭವ್ ಪಂಡಿತ್ ಅಂತ. ಅದೇ ರಮೇಶ್ ಅವ್ರ ಫ್ರೆಂಡು, ಬ್ರಾಹ್ಮಿಣ್ಸ್ ಕೆಫೆ ಕ್ಲೋಸ್ ಆಗಿರೋದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ದೆ. ಅದೇ ನೀವು ಮಿನಿಸ್ಟರ್ ಹತ್ರ ಮಾತಾಡಿ ಅದನ್ನು ರಿಓಪನ್ ಮಾಡಿಸೋದಕ್ಕೆ ಶಿಫಾರಸ್ ಮಾಡಿಸ್ತೀನಿ ಅಂತ ಹೇಳಿದ್ರಿ. ಅದೇ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಅಂತ ನಾನು ನನ್ನ ಫ್ರೆಂಡು ಕರುಣಾ ಅಂತ, ಅದೇ ಬ್ರಾಹ್ಮಿಣ್ಸ್ ಕೆಫೆ ನಡೆಸ್ತಾ ಇದ್ರಲ್ಲ ಅವ್ರೆ, ನಾವಿಬ್ರು ಮಾತಾಡೋದಕ್ಕೆ ಅಂತ ಬಂದಿದ್ವಿ. ಅಷ್ಟರಲ್ಲಿ ದೇವಸ್ಥಾನದ ಪ್ರಸಾದದಲ್ಲಿ ವಿಷ ಬರ್ಸಿದ್ನಲ್ಲ, ಆ ವ್ಯಕ್ತಿ ಇದೇ ಲಾಡ್ಜಲ್ಲಿ ಇದ್ದಾನೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂತು. ಆ ಹೆಂಗ್ಸೆ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು, ಅದಕ್ಕೆ ಹುಡ್ಕೊಂಡು ನಾವಿಬ್ರು ಈ ಲಾಡ್ಜಿಗೆ ಬಂದ್ವಿ. ಆದ್ರೆ ಇಲ್ಲಿ ನೋಡಿದ್ರೆ ಅವ್ನು ಇಲ್ವೇ ಇಲ್ಲ. ಅದೇ ಟೈಮಲ್ಲಿ ಪೊಲೀಸ್ ಅವ್ರು ಬಂದ್ಬಿಟ್ಟು ನಮ್ಮನ್ನ ಲಾಕ್ ಮಾಡಿಬಿಟ್ಟಿದ್ದಾರೆ. ನನಗೂ ನನ್ನ ಫ್ರೆಂಡ್ಗೂ ಏನೇನೋ ಬಾಯಿಗೆ ಬಂದಂಗೆ ತುಂಬ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಸರ್. ದಯವಿಟ್ಟು ನೀವು ಪೊಲೀಸ್ ಅವ್ರ ಹತ್ರ ಒಂದು ಮಾತು ಹೇಳಿ ಸರ್, ಇದು ನಮ್ಮ ಜೀವನ ಮತ್ತು ನಮ್ಮ ಮರ್ಯಾದೆ ಪ್ರಶ್ನೆ. Thank you.
ಅಮ್ಮ ತಾಯಿ, ನೀ ನನ್ನ ಪಾಲಿಗಿದೀಯಮ್ಮ. ವೈಭವ್ ಅವ್ರೆ, ನಿಮ್ ಜೊತೆಲಿ ಆ ಬ್ರಾಹ್ಮಿನ್ಸ್ ಕೆಫೆ ನಡೆಸ್ತಾ ಇರೋ ಹುಡುಗಿನೂ ಬಂದಿದ್ದಾಳೆ ಅಂತ ಹೇಳಿದ್ರಲ್ವಾ, ಅವ್ರ ಏಜ್ ಎಷ್ಟಿರ್ಬಹುದು? 23 ಸರ್. 23. 23. ವೈಭವ್, ಇನ್ಸ್ಪೆಕ್ಟ್ರಿಗೆ ಫೋನ್ ಕೊಡಿ. ಸರಿ ಸರ್, ಕೊಡ್ತೀನಿ ನೋಡಿ ಸರ್. ಮಿನಿಸ್ಟರ್ ಪಿ ಮಾತಾಡ್ಬೇಕಂತ. ಹಲೋ. ಇನ್ಸ್ಪೆಕ್ಟ್ರೆ. ಹೇಳಿ ಸರ್. ನೋಡಿ, ಅವರು ನಮಗೆ ತುಂಬ ಬೇಕಾಗಿರೋರು. ನೀವು ಅನ್ಕೊಂಡಿರೋ ಥರ ಈ ಸಣ್ಣ ಕೆಲಸ ಅವ್ರು ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ನಿಮಗೇನೋ ಮಿಸ್ಕಮ್ಯುನಿಕೇಷನ್ ಆಗಿದೆ. ಒಂದು ಕೆಲಸ ಮಾಡಿ, ನೀವು ಅಲ್ಲೇ ಇರಿ, ನಾನೇ ನೇರವಾಗಿ ಬಂದು ತಮ್ಮ ಜೊತೆ ಮಾತಾಡ್ತೀನಿ. ಆಗ್ಬೋದಾ? ಆಯ್ತು, ಬನ್ನಿ ಮಾತಾಡೋಣ. ಓಕೆ. ಶಶಾದ್ರಿ, ನಮಸ್ಕಾರ ಸರ್. ನಮಸ್ಕಾರ. ನಾನು ರವಿ ಹೊರನಾಡು ಅಂತ, ಹೆಲ್ತ್ ಮಿನಿಸ್ಟರ್ ಮೇಡಮ್ ಅವರು ಪಿ ಎ. ಓ, ನಿಮ್ಮ ಹತ್ರನೇನಾ ಇದು ಇಷ್ಟೊತ್ತು ಮಾತಾಡ್ತಿದ್ದು? ಹೌದು ಸರ್. ಈ ಹುಡುಗಿ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ರು. ನೀವು ಇವರಿಬ್ಬರನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಮತ್ತೆ ಇಂಥವ್ರಿಗೆ ಈ ಲಾಡ್ಜಲ್ಲಿ ಏನ್ರಿ ಕೆಲಸ ಸರ್? ನಿಮಗೆ ಅನುಮಾನ ಇದ್ರೆ ನಮ್ಮ ಮಿನಿಸ್ಟರ್ ಮೇಡಮ್ಗೆ ನಾನೇ ಕಾಲ್ ಮಾಡ್ಕೊಡ್ತೀನಿ, ನೀವೇ ಮಾತಾಡ್ಬಿಡಿ. ಛೇ, ನಾನು ಅನುಮಾನ ಪಡ್ತಿಲ್ಲ. ಈ ರೀತಿ ಹುಡುಗ ಹುಡುಗಿ ಇಲ್ಲಿದ್ರೆ ನಾನು ವಿಚಾರಿಸ್ಬೇಕಲ್ವಾ? ವಿಚಾರಿಸಿ ಸರ್. ಅದಕ್ಕೆ ನಮ್ಮ ಮೇಡಮ್ಗೆ ಕಾಲ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ಅಷ್ಟಕ್ಕೂ ಇಲ್ಲೊಂದು ವಿಷಯ ಇದೆ ಸರ್. ಇವತ್ತು ಇವರಿಬ್ರು ಮದುವೆ ಸರ್. ಸರ್, ನಮ್ಮ ಮೇಡಮ್ಮು ತಮ್ಮ ಕೈಯಾರೇನೆ ಇವತ್ತು 5 ಜನ ಜೋಡಿಗಳಿಗೆ ಮದುವೆ ಮಾಡಿಸ್ತಾ ಇದ್ದಾರೆ. ಆ 5 ಜೋಡಿ ಇವರು ಒಬ್ರು ಸರ್. ದೇವಸ್ಥಾನದಲ್ಲಿ ಇನ್ನೂ ಕಾರ್ಯಕ್ರಮಗಳು ನಡೀತಾ ಇರೋದ್ರಿಂದ ಅದೆಲ್ಲ ಮುಗಿಯೋವರೆಗೂ ಇವರಿಲ್ಲೇ ರೆಸ್ಟ್ ಮಾಡಲಿ ಅಂತ ನಾನೇ ವ್ಯವಸ್ಥೆ ಮಾಡಿದ್ದೆ. ಅದು ಅಲ್ಲದೆ ಈ ಹೆಣ್ಮಗಳು ನಡೆಸ್ತಾ ಇರೋ ಹೋಟೆಲ್ ಮಸಿ ಬೆಳೆಯೋದಕ್ಕೆ ಯಾವನೋ ಒಬ್ಬ ಪ್ರಯತ್ನ ಪಟ್ಟಿದ್ದ. ಅವನು ಇದೇ ಹೋಟೆಲಲ್ಲಿದ್ದಾನಂತ ಫೋನ್ ಬೇರೆ ಬಂದಿತ್ತು ಸರ್. ಹಾಗಾಗಿ ಸಿಕ್ಕಿದ್ರೆ ರೆಡ್ ಹ್ಯಾಂಡ್ ಆಗಿ ಹಿಡಿಯೋಣ ಅಂತ ನಾನೇ ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ ಸರ್. ಅದಕ್ಕೆ ಎರಡೂ ಕೆಲಸ ಒಂದ್ ಕಡೆನೇ ಆಗುತ್ತೆ ಅಂತ ಇಲ್ಲಿಗೆ ಬಂದಿದ್ದಾರೆ ಸರ್. ನೀವೇನ್ ಸರ್, ಕಳ್ಳರನ್ನ ಹಿಡಿಯೋದ್ ಬಿಟ್ಟು ಒಳ್ಳೆಯವ್ರನ್ನ ಹಿಡಿದು ವಿಚಾರಿಸ್ತಾ ಇದ್ದೀರಾ ಸರ್. ಈಗಲೂ ನಿಮ್ಗೆ ಅನುಮಾನ ಇದ್ರೆ ಫೋನ್ ಮಾಡ್ಕೊಡ್ತೀನಿ, ನಮ್ಮ ಮೇಡಮ್ ಹತ್ರ ಮಾತಾಡಿ ಸರ್. ಇರಲಿ ಬಿಡಿ, ಮದುವೆ ಆಗೋ ಜೋಡಿ ಅಂತಿದ್ದೀರಾ, ಒಳ್ಳೇದಾಗಲಿ. ಆದರೆ ಏನೇ ಕಾರಣ ಇರಲಿ, ಇವರೆಲ್ಲ ಇಂಥ ಕಡೆಗೆ ಬರಬಾರ್ದು ಸರ್. ಮದುವೆ ಆಗ್ತಿದ್ದೀವಿ ಅಂತ ಹೇಳಿದ್ರೆ ವಿಷಯ ಇಲ್ಲಿವರೆಗೂ ಹೋಗ್ತಾನೆ ಇರಲಿಲ್ಲ. ಇದನ್ನ ಯಾಕೆ ಇವ್ರು ಮೊದಲೇ ಹೇಳಲಿಲ್ಲ ಸರ್? ನಾವು ಇದನ್ನ ಸೀಕ್ರೆಟ್ ಆಗಿ ಇಟ್ಟಿದ್ವಿ ಸರ್. ಈ ನಮ್ಮ ಮೇಡಮ್ಗೆ ಈ ಪಬ್ಲಿಸಿಟಿ ಎಲ್ಲ ಇಷ್ಟ ಆಗಲ್ಲ ಸರ್, ಅದಕ್ಕೆ ನಾವೇ ಸೀಕ್ರೆಟ್ ಆಗಿ ಇಟ್ಟಿದ್ವಿ. ಹೌದಾ? ಸರಿ ಬಿಡಿ, ಹಾಗಾದ್ರೆ ನಾವು ಇದನ್ನ ಸೀಕ್ರೆಟ್ ಆಗೇ ಇಡ್ತೀವಿ. ಹಾಗಾದ್ರೆ ನೀವು ಇವ್ರನ್ನ ಕರ್ಕೊಂಡು ಹೋಗ್ಬೋದು. ಓಕೆ ಸರ್. ಓ ಬ್ರದರ್, ಆಲ್ ದಿ ಬೆಸ್ಟ್. ಲಾಡ್ಜ್ ಹತ್ರ ನಾನೇ ಹೋಗ್ಬೇಕಿತ್ತು, ಏನಾಗ್ತಾ ಇದೆ ಅಂತ ದೂರದಿಂದ ನಿಂತ್ಕೊಂಡು ನೋಡ್ಬೇಕಿತ್ತು. ಏನ್ ಮಾಡೋದು ಜೈ ಅಂತ ಇನ್ಸ್ಪೆಕ್ಟ್ರಿಗೆ ನಾನೇ ಫೋನ್ ಮಾಡ್ಬಿಡ್ತೀನಿ. ಹಲೋ, ಯಾರು? ನಮಸ್ತೆ ಸರ್, ಓದ್ ಕೆಲಸ ಆಯ್ತಾ ಸರ್? ಅವರಿಬ್ರು ಸಿಕ್ಕಾಕೊಂಡ್ರ ಸರ್? ಸರ್, ಏನು ಸರ್ ನೀವು ಹೇಳ್ತಾ ಇರೋದು? ಇನ್ನೂ ಒಂದು ಶಾಕಿಂದಲೇ ನಾವು ಆಚೆ ಬಂದಿಲ್ಲ, ಆಗಲೇ ಇನ್ನೊಂದು ಶಾಕ್ ಕೊಡ್ತಾ ಇದ್ದೀರಲ್ಲ. ನೀವು ನಮಗೆ ಮಾಡಿರೋ ಉಪಕಾರಕ್ಕೆ ನಾವು ಇದನ್ನು ಜೀವಮಾನದಲ್ಲಿ ಮರೆಯೋದಕ್ಕಾಗೋದಿಲ್ಲ. ನಾವು ಇದಕ್ಕೆ ತುಂಬ ಆಭಾರಿಯಾಗಿದ್ದೀವಿ.
ಆದ್ರೆ ಮದುವೆ ಅದು ಇದು ಅಂತ ನಮ್ಮನ್ನ ಸುಮ್ಮನೆ ಇಕ್ಕಟ್ಟಲ್ಲಿ ಸಿಗಿಸ್ಬಿಡಿ ಸರ್. ನಮ್ಮ ಮನೆಗಳಲ್ಲಿ ನಮ್ಮ ನಮ್ಮ ಭವಿಷ್ಯದ ಬಗ್ಗೆ ತುಂಬ ಕನಸುಗಳು ಇಟ್ಕೊಂಡಿದ್ದಾರೆ ಸರ್. ಅಷ್ಟಕ್ಕೂ ನಂದು ಇವಳದು ತುಂಬ ಸುಂದರವಾದ ಪ್ಯೂರ್ ಫ್ರೆಂಡ್ಶಿಪ್ ಸರ್. ನಮ್ಮಿಬ್ಬರು ಮಧ್ಯೆ ಫ್ರೆಂಡ್ಶಿಪ್ ಬಿಟ್ರೆ ಇನ್ನೇನು ಇಲ್ಲ ಸರ್. ಹೌದು ಸರ್, ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಷ್ಟೇ. ದಯವಿಟ್ಟು ನಮ್ಮನ್ನ ಇಂಥ ಪರೀಕ್ಷೆಗೆ ತಳ್ಳಬೇಡಿ. ಅಷ್ಟೇ ಅಲ್ಲ ಸರ್, ನಾನೇ ಬೇರೆಕ್ಕೆ ಅಷ್ಟು, ಅವಳೇ ಬೇರೆಕ್ಕೆ ಅಷ್ಟು. ಅಲ್ಲ, ಯಾರ್ದೋ ಮದ್ವೆ ವಿಘ್ನ ಆಗ್ಬಾರ್ದು ಅಂತ ನಮ್ಮ ಆಚಾರ ವಿಚಾರ ಎಲ್ಲ ಬಿಟ್ಟು ಮನೆಯವ್ರಿಗೂ ತಿಳಿಸ್ದಲ್ಲೇ ಈ ಥರ ಮದುವೆ ಆಗೋದಕ್ಕೆ ನಾವು ಮನ್ಸು ಒಪ್ಪೋದಿಲ್ಲ ಸರ್. ನೋಡಿ, ಬೇರೆ ಯಾವ ಸಹಾಯ ಬೇಕಿದ್ರು ಕೇಳಿ, ನಾವು ಮಾಡ್ಕೊಡ್ತೀವಿ. ದಯವಿಟ್ಟು, ಇದೊಂದು ಮಾತ್ರ ನಮ್ಮಿಂದ ಆಗೋದಿಲ್ಲ ಸರ್. ಪರವಾಗಿಲ್ಲ ಬಿಡಿ ಸರ್, ನಾನೇನು ನಿಮ್ಮನ್ನ ಒತ್ತಾಯ ಮಾಡಲ್ಲ. ಆದ್ರೆ ಈ ಮದುವೆ ಕಾರ್ಯದಲ್ಲಿ ಏನಾದರೂ ವಿಘ್ನ ಬಂದ್ರೆ ನಮ್ಮ ಮೇಡಮ್ ಮನಸ್ಥಿತಿ ಹೇಗಿರುತ್ತೋ, ನನ್ನ ಪರಿಸ್ಥಿತಿ ಹೇಗಿರುತ್ತೋ ಗೊತ್ತಿಲ್ಲ. ನನ್ನ ಕೆಲಸ ಹೋಯ್ತು ಬಿಡಿ ಸರ್, ಅದು ನನಗೆ ಕನ್ಫರ್ಮ್ ಆಗಿ ಗೊತ್ತಾಗೋಯ್ತು. ಆದರೆ ಇನ್ನು ನಿಮ್ಮ ಹೋಟ್ಲ್ ಉಳಿಸ್ಕೊಳ್ಳೋದ್ರ ಬಗ್ಗೆ ನಾನು ಇನ್ನೇನು ಭರವಸೆ ಕೊಡೋಕ್ಕಾಗಲ್ಲ. ನಮ್ಮ ತಲೆ ಕೆಡಿಸಿದ್ರೆ ನಿಮ್ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ಇಡ್ರಿ ಫೋನು. ಸರ್ 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 ಸರ್, ಏನಪ್ಪ ಇದು ಎಲ್ಲ ಉಂಟಾ ಹೋಯ್ತು. ಇನ್ ನನ್ನ ಕೆಲ್ಸನೇ ಹೋದ್ಮೇಲೆ ಇನ್ನ ನಿಮ್ ಕೆಲ್ಸ ಎಲ್ಲಿಂದ ಆಗತ್ತೆ ಸರ್? ನನ್ನ ಕೆಲಸದಿಂದ ತೆಗೆಯೋದ್ರ ಜೊತೆಗೆ ನನ್ನ ಪ್ರಾಣನೂ ತೆಗಿತಾರೇನೋ ಸರ್. ನಿಮ್ ಟೆನ್ಷನ್ನು, ನಿಮ್ಮ ಆತಂಕ ನಮಗೆ ಅರ್ಥ ಆಗುತ್ತೆ. ಆದರೂ ಮದುವೆ ಅನ್ನೋದು ತುಂಬ ದೊಡ್ಡ ವಿಷಯ ಅಲ್ವಾ ಸರ್? ನಾನು ನಮ್ಮ ತಂದೆ ಮದುವೆ ಮುಂಚೆ ಅಂತ ನೂರಾರು ಕಾರ್ಯಕ್ರಮಗಳು ಮಾಡಿದ್ದೀವಿ. ಒಬ್ಬ ಗುರು ಆಗಿ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರದ ಬಗ್ಗೆ ನಮ್ಮ ಅಪ್ಪ ಇದ್ದಾರೆ. ಇದು ಹೀಗೀಗೆ ಅಂತ ಬಿಡಿಸಿ ಅದ್ರ ಮಹತ್ವ ಹೇಳಿದ್ದಾರೆ. ನಾನು ಇದನ್ನ ನೂರಾರು ಜನಕ್ಕೆ ತಿಳಿಸಿದ್ದೀನಿ ಸರ್. ಈಗ ನಾನೇ ಈ ಥರ ಕೆಲಸ ಮಾಡಿದರೆ ಹೇಗೆ ಸರ್? ವೈಭವ್, ನನಗೆ ಅರ್ಥ ಆಗತ್ತೆ. ಆದರೆ ನನಗೆ ಇನ್ನೂ ಒಂದು ಐಡಿಯಾ ನನ್ನ ತಲೆಯಲ್ಲಿ ಇದೆ. ನೀವು ನಿಮ್ಮ ಹೋಟೆಲ್ ಉಳಿಸ್ಕೋಬೇಕು, ಈ ವಿಷಯ ನಿಮ್ಮ ಅಪ್ಪ ಅಮ್ಮನಿಗೂ ಗೊತ್ತಾಗಬಾರ್ದು ಅಂತ ಅಂದರೆ ಈ ಮದುವೆನ ಸೀರಿಯಲ್ಲು ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಆತರ ನಾಟಕದ ಮದ್ವೆ ಅಂತ ಅನ್ಕೋಬೇಕು. ನಾಟಕದ ಮದ್ವೆನ ಹಂಗಂದ್ರೆ ಏನ್ ಸರ್? ಅಂದ್ರೆ ಆ ಕ್ಷಣಕ್ಕೆ ನೋಡೋರ್ ಕಣ್ ಮುಂದೆ ತಾಳಿ ಕಟ್ಸ್ಕೊಳ್ಳೋದು, ಆಮೇಲೆ ಅದನ್ನ ತೆಗೆದು ಯಾವ್ದಾದ್ರು ದೇವಸ್ಥಾನ ಹುಂಡಿಗೆ ಹಾಕ್ಬಿಡೋದು. ಇದರಿಂದ ಯಾರಿಗೂ ತೊಂದರೆ ಆಗಲ್ಲಲ್ವಾ? ನೀವುಗಳು ದೊಡ್ಡ ಮನಸ್ಸು ಮಾಡ್ಬೇಕು ಅಷ್ಟೇ. ಇಲ್ಲಿ ನಾವು ಯಾವ್ದೂ ಸಾಕ್ಷಿಗಳನ್ನ ಉಳಿಸೋದೇ ಬೇಡ ಸರ್. ಅದು ಹೇಗಾಗುತ್ತೆ ಸರ್? ಮದುವೆ ಮದುವೆನೇ ಅಲ್ವಾ? ಒಂದು ಸಲ ತಾಳಿ ಕಟ್ಟಿದ್ರೆ ಪಂಚಭೂತಗಳು ಸಾಕ್ಷಿ ಆಗಲ್ವಾ? ಮನಸ್ಸಾಕ್ಷಿ ಸಾಕ್ಷಿಗಳಲ್ವಾ ಸರ್? ವೈಭವ್, ಈಗ ನಾವು ನಮ್ಮ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ಮಾತ್ರ ಯೋಚಿಸೋ ಸಮಯ ಅಲ್ಲ. ಇವ್ರು ಹೇಳ್ತಿದಾರಲ್ಲ ಯಾರಿಗೂ ಗೊತ್ತಾಗಲ್ಲ ಅಂತ, ಇವ್ರ ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ನಿಮ್ಮ ಆಚಾರ ವಿಚಾರ ಆಲೋಚನೆಗಳ ಬಗ್ಗೆ ನನಗೆ ಗೊತ್ತು, ಆದರೆ ನಮ್ಮಿಂದ ಇನ್ನೊಬ್ಬರ ಜೀವನ ಹಾಳಾಗೋದು ಸರಿನಾ? ಎಲ್ಲೋ ಒಂದು ಹೆಣ್ಮಗಳ ನಿರ್ವಿಘ್ನವಾದ ವಿವಾಹ ಜೀವನಕ್ಕೆ ನಾವು ಪರೋಕ್ಷವಾಗಿ ಕಾರಣ ಆಗ್ತೀವಿ. ನಾವ್ಯಾಕೆ ಇದನ್ನು ಪವಿತ್ರವಾದ ಕೆಲಸ ಅಂತ ಒಪ್ಕೋಬಾರ್ದು? ಇವ್ರು ಎಂಥ ಸಮಯದಲ್ಲಿ ನಮ್ಮ ಮನೆಯವ್ರ ಮರ್ಯಾದೆ ಎಲ್ಲ ಕಾಪಾಡಿದ್ದಾರೆ. ಇದು ನಾಟಕದ ಮದ್ವೆ ಅಂತ ಹೇಳ್ತಿದಾರಲ್ಲ, ಒಪ್ಕೊಳ್ಳೋಣ. ಎಂತ ಒಳ್ಳೆ ಮನಸ್ಸು ತಾಯಿ ನಿಮ್ದು. ವೈಭವ್, ಮನಸ್ಸಿದ್ದರೆ ಮಾರ್ಗ, ತುಂಬಾ ಯೋಚನೆ ಮಾಡಬೇಡಿ. ನಿಮಗಾಗ್ಲಿ ನಿಮ್ಮ ಮನೆಯವ್ರಿಗಾಗ್ಲಿ ಯಾವುದೇ ತೊಂದರೆ ಆಗದಿರೋ ತರ ನಾನು ನೋಡ್ಕೋತೀನಿ. ಒಪ್ಕೊಳ್ಳಿ ಸರ್, ಪ್ಲೀಸ್ ಒಪ್ಕೊಳ್ಳಿ. ಅಲ್ಲ, ಹಾಗಲ್ಲ ಸರ್. ಸರ್, ಒಂದು ನಿಮಿಷ ವೈಭವ್, ಒಂದು ನಿಮಿಷ.
ನಮಸ್ಕಾರ ಪಂಡಿತರೆ. ಓಹೋಹೋ, ನಮಸ್ಕಾರ. ಇವಳು ನನ್ನ ಮಗಳು, ಆಶೀರ್ವಾದ ತಗೋಮ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಪಂಡಿತ್ರೆ, ನೀವು ಹೇಳಿದ್ರಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಮಗಳ ಮದುವೆ ಯಾವುದೇ ವಿಘ್ನ ಇಲ್ಲದೆ ನಡೀಲಿ ಅಂತ ಇಷ್ಟೆಲ್ಲ ಏರ್ಪಾಟ್ ಮಾಡಿದ್ದೀನಿ. ಇದಾದ್ಮೇಲಾದರೂ ನನ್ನ ಮಗಳ ಮದುವೆ ಯಾವುದೇ ಅಡ್ಡಿ ಇಲ್ಲದೆ ನಡೆದ್ರೆ ಅಷ್ಟೇ ಸಾಕು. ನೋಡಿಮ್ಮ, ನಾನು ಜಾತಕ ನೋಡಿ ಹೇಳಿದ ಮೇಲೆ ಸುಳ್ಳಾಗಿರೋ ಇತಿಹಾಸನೇ ಇಲ್ಲ. ಈ ಐದು ಜೋಡಿಗಳ ಮದುವೆ ಮಾಡಿ ನೋಡಿ, ನಿಮ್ಮ ಮಗಳ ಮದುವೆ ಯಾವುದೇ ತೊಂದರೆ ಇಲ್ಲದೆ ಸುಸೂತ್ರವಾಗಿ ನಡೆಯುತ್ತೆ. ಮದುವೆ ಆದ ನಂತರದಲ್ಲಿ ಕೂಡ ಅಷ್ಟೇ, ನಿಮ್ಮ ಮಗಳ ಜೀವನ ಅಮೋಘವಾಗಿರುತ್ತೆ. ನಿಮ್ಮ ಮಗಳ ಜಾತಕ ತುಂಬಾ ಚೆನ್ನಾಗಿದೆ. ಯಾವುದೋ ಪೂರ್ವಾರ್ಜಿತ ಕರ್ಮಗಳು ಈ ರೀತಿ ಎಲ್ಲ ಮಾಡ್ತದೆ ಅಂತೆ. ಅಂತ ಸಂದರ್ಭದಲ್ಲಿ ಅಲ್ವಾ ಆ ಪರಮಾತ್ಮನ್ನ ನಾವು ಅತಿಯಾಗಿ ನಂಬೋದು. ನಮ್ಮಂತ ಜ್ಯೋತಿಷಿಗಳ ಮೂಲಕ ಮಾಡಬೇಕಾದ ಎಲ್ಲ ಕರ್ಮಗಳನ್ನ ಮಾಡಿಸೋದು. ನೀವು ನಿರಾಳವಾಗಿ. ಪಂಡಿತ್ರೆ, ನಿಮ್ ಬಾಯ ಹರಕೆಯಿಂದ ನನ್ನ ಮಗಳು ಬಾಳು ಬಂಗಾರ ಆದ್ರೆ ಅಷ್ಟೇ ಸಾಕು. ಹೆತ್ತ ತಂದೆ ತಾಯಿಗೆ ಇದಕ್ಕಿಂತ ಒಳ್ಳೆ ವಿಚಾರ ಏನಿದೆ ಹೇಳಿ? ನಮಗೂ ನಮ್ಮ ಯಜಮಾನರಿಗೂ ನಿಮ್ಮ ಮಾತೆ ವೇದವಾಕ್ಯ. ನಿಮ್ಮ ನಂಬಿಕೆಗೆ ನಾನು ಆಭಾರಿಯಾಗಿದ್ದೆ. ಮಗಳನ್ನ ಕರ್ಕೊಂಡು ಹೋಗಿ ಆ ತಾಯಿ ದರ್ಶನ ಮಾಡ್ಕೊಂಡು ಬನ್ನಿ. ಅಷ್ಟರಲ್ಲಿ ಇನ್ನು ಕೆಲವು ಶಾಸ್ತ್ರಗಳಿದೆ, ಅದನ್ನ ಮಾಡಿ ಮುಗಿಸ್ತೀನಿ. ಆ ಹೊತ್ತಿಗೆ ನವ ವಧುವರರು ಬಂದ್ಬಿಡ್ತಾರೆ. ಸರಿ. ಕರ್ಣ, ನಿನಗೆಲ್ಲ ಗೊತ್ತಿದ್ರೂ ಈ ರೀತಿ ಹೇಳ್ತಾ ಇದೆಯಲ್ಲ. ಅಲ್ಲ, ಒಬ್ಬ ಗಂಡಸಾಗಿ ನನಗೆ ಭಯ ಆಗ್ತಿದೆ. ಅಂದ್ರಲ್ಲಿ ಒಂದು ಹೆಣ್ಣಾಗ ನಿನ್ ಏನು ಅನ್ನಿಸ್ತಾ ಇಲ್ವಾ? ಇದು ಬೊಂಬೆ ಮದುವೆ ಅಲ್ಲ ಕರ್ಣ. ನನಗೂ ನಿನ್ನ ಹೋಟೆಲ್ ಉಳಿಸ್ಕೊಡ್ಬೇಕು. ನನ್ನ ತಂಗಿ ಮುಂದೆ ಹಾಕಿರೋ ಚಾಲೆಂಜಲ್ಲಿ ನಿನ್ ಗೆಲ್ಬೇಕು ಅನ್ನೋ ಆಸೆ ನನಗೂ ಇದೆ. ಆದರೆ ಅದೆಲ್ಲದಕ್ಕಿಂತ ಮಿಗಿಲಾಗಿ ನಿನ್ನ ಜೀವನ ಮುಖ್ಯ ಅಲ್ವಾ? ಈ ಜಗತ್ತಲ್ಲಿ ಒಂದು ಹೆಣ್ಣಿಗೆ ಮದುವೆ ಆಗಬೇಕು ಅಂದರೆ 108 ಷರತ್ತುಗಳಾಗ್ತಾರೆ. ಅಂಥದ್ರಲ್ಲಿ ನಿನ್ನ ಮುಂದೆ ಮದುವೆ ಆಗೋ ಮನೆಯಲ್ಲಿ ಈ ರೀತಿ ನಿನಗೊಂದು ಮದುವೆ ಆಗಿತ್ತು ಅಂತ ಗೊತ್ತಾದರೆ ಅವ್ರು ನಿನ್ನ ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದ್ಯಾ? ನನಗಂತೂ ಇದನ್ನೆಲ್ಲ ಊಹಿಸ್ಕೊಳ್ಳೋದಕ್ಕೆ ತುಂಬಾ ಭಯ ಆಗ್ತಿದೆ ಕರ್ಣ. ವೈಭವ್, ನಿಮಗೆ ನನ್ನ ಮೇಲೆ ಕಾನ್ಸರ್ನ್ ಇರೋದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ನೀವು ಒಂದ್ಸಲ ಇಲ್ಲಿವರೆಗೂ ಆಗಿರೋದನ್ನೆಲ್ಲ ಯೋಚನೆ ಮಾಡಿ ನೋಡಿ. ಮಿನಿಸ್ಟರ್ ಹತ್ರ ಹೊರಟಿದ್ದು, ನಮ್ಮನ್ನ ಸಿಕ್ಕಾಕ್ಸಕ್ಕೆ ಆ ಹೆಂಗಸು ಪ್ಲಾನ್ ಮಾಡಿದ್ದು, ಪೊಲೀಸ್ ಅವ್ರು ಬಂದಿದ್ದು, ನಾವು ವಿನಾಕಾರಣ ತಪ್ಪಿಗೆ ಸಿಗಾಕೊಂಡಿದ್ದು, ನೀವು ಪಿ ಎಗೆ ಫೋನ್ ಮಾಡಿದ್ದು, ದೇವ್ರಾಗೆ ಬಂದು ಅವರು ನಮಗೆ ಸಹಾಯ ಮಾಡಿದ್ದು, ಅಲ್ಲಿ ನೋಡಿದ್ರೆ ಒಂದು ಜೋಡಿಗೆ ಆಕ್ಸಿಡೆಂಟ್ ಆಗಿರೋದು, ಆ ಜೋಡಿಯಾಗಿ ನೀವು ಬಂದು ನಾಟಕ ಮಾಡಿ ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಇದೆಲ್ಲ ದೇವ್ರಿಚ್ಛೆ ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ಇದಕ್ಕೂ ಕೆಲವು ಗಂಟೆಗಳ ಮುಂಚೆ ನಾವು ಅವ್ರ ಸಹಾಯಕ್ಕೋಸ್ಕರ ಕಾಯ್ತಾ ಇದ್ವಿ. ಮಿನಿಸ್ಟರ್ ಮೇಡಮ್ ನಮಗೆ ಸಹಾಯ ಮಾಡೋ ಸ್ಟೇಜಲ್ಲಿ ಇದ್ರು, ಪಿ ಅವರು ಕೂಡ. ಈಗ ನಾವು ಅವ್ರಿಗೆ ಸಹಾಯ ಮಾಡೋ ಸ್ಥಿತಿ ಬಂದಿದೆ. ನಾವ್ಯಾಕೆ ಅವ್ರಿಗೆ ಸಹಾಯ ಮಾಡಬಾರ್ದು? ಆಚಾರ ವಿಚಾರಕ್ಕಿಂತ ಇನ್ನೊಬ್ರ ಜೀವನ ದೊಡ್ಡದಲ್ವಾ?